ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಮೈತ್ರಿ ಸರ್ಕಾರದ ವಿರುದ್ಧ ಬಿಎಸ್ ಯಡಿಯೂರಪ್ಪ ರಾಜ್ಯ ಪ್ರವಾಸ ಮಾಡ್ತಾರಂತೆ. ನಾಳೆ ಮೈತ್ರಿ ಸರ್ಕಾರದಿಂದ ವಿಶ್ವಾಸಮತ ಪರೀಕ್ಷೆ ಆಗುತ್ತೆ. ವಿಶ್ವಾಸಮತ ಬಳಿಕ ಮೈತ್ರಿ ಸರ್ಕಾರದ ನಡೆಯನ್ನ ನೋಡಿ ಮುಂದಿನ ಹೆಜ್ಜೆ ಇಡೋದಕ್ಕೆ ತೀರ್ಮಾನಿಸಿದ್ದಾರೆ ಅನ್ನುವಂಥದ್ದು. ಜೂನ್ನಿಂದ ಬಿಎಸ್ವೈ ರಾಜ್ಯ ಪ್ರವಾಸ ಆರಂಭ ಮಾಡುವಂತ ಸಾಧ್ಯತೆ ಇದೆ. ಮೈತ್ರಿ ಸರ್ಕಾರದ ವಿರುದ್ಧ ಹೋರಾಟವೇ ಮೊದಲ ಆದ್ಯತೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿಕೊಂಡಿದ್ದಾರೆ. ಪ್ರತಿದಿನ ಎರಡು ಜಿಲ್ಲೆಗಳಲ್ಲಿ ವಿಶೇಷ ಸಭೆಯನ್ನ ಯಡಿಯೂರಪ್ಪ ನಡೆಸಲಿದ್ದಾರೆ. ದಿನಕ್ಕೆ ಎರಡರಂತೆ 18 ದಿನಗಳ ಕಾಲ ನಿರಂತರ ಸಭೆಯನ್ನ ನಡೆಸಲಿದ್ದಾರೆ ಬಿಎಸ್ವೈ. ಕಾಂಗ್ರೆಸ್ ಜೆಡಿಎಸ್ ಸರ್ಕಾರದ ವಿರುದ್ಧ ವಿರೋಧಿ ಅಲೆ ಸೃಷ್ಟಿ ಮಾಡಲಿದ್ದಾರೆ. ಪ್ರಣಾಳಿಕೆಯಲ್ಲಿ ಕೊಟ್ಟ ಭರವಸೆ ಈಡೇರಿಕೆ ಮಾಡಿಲ್ಲ ಅಂತ ಜನರಿಗೆ ಮನವರಿಕೆ ಮಾಡಲಿದ್ದಾರೆ ಅನ್ನುವಂಥ ವಿಚಾರ ಕೂಡ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಬೆಂಬಲ ನೀಡಿ ಅಂತ ಇದೇ ಸಂದರ್ಭದಲ್ಲಿ ಮನವಿ ಕೂಡ ಮಾಡಲಿದ್ದಾರಂತೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪವನ್, ನೇರ ಸಂಪರ್ಕದಲ್ಲಿದ್ದಾರೆ. ಪವನ್, ಈ ಮೈತ್ರಿ ಸರ್ಕಾರದ ವಿರುದ್ಧ ಯಾವೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಿದ್ದಾರೆ ಬಿಎಸ್ವೈ? ರಾಜ್ಯ ಪ್ರವಾಸ ಯಾವ ರೀತಿ ಇರುತ್ತೆ, ಅದರ ರೂಪುರೇಷೆ? ಎಸ್, ಪ್ರಮುಖವಾಗಿ ಮೈತ್ರಿ ಸರ್ಕಾರದ ವಿರುದ್ಧ ಒಂದು ತೊಡೆ ತಟ್ಟಿರುವಂತಹ ಬಿ ಎಸ್ ಯಡಿಯೂರಪ್ಪ, ಅಂದರೆ ನಾಳೆ ವಿಶ್ವಾಸಮತ ಯಾಚನೆ ಆದ ನಂತರ, ಮೈತ್ರಿ ಸರ್ಕಾರದ ವಿಶ್ವಾಸಮತ ಯಾಚನೆ ಆದ ನಂತರ ಜೂನ್ನಿಂದ ರಾಜ್ಯ ಪ್ರವಾಸವನ್ನು ಮಾಡಲಿದ್ದಾರೆ ಅನ್ನುವಂಥ ಮಾಹಿತಿ ಬಿಜೆಪಿ ಮೂಲಗಳಿಂದ ನಮಗೆ ಲಭ್ಯವಾಗಿದೆ. ಸೊ ರಾಜ್ಯಾದ್ಯಂತ ಪ್ರವಾಸ ಮಾಡುವಂಥ ಯಡಿಯೂರಪ್ಪನವರು ಅಲ್ಲಲ್ಲಿ ಜಿಲ್ಲಾ ವಿಶೇಷ ಸಭೆಗಳನ್ನು ಮಾಡ್ತಾರೆ ಅನ್ನುವಂಥ ಮಾಹಿತಿ ಕೂಡ ನಮಗೆ ಲಭ್ಯವಾಗಿದೆ. ದಿನಕ್ಕೆ ಎರಡರಂತೆ ಜಿಲ್ಲಾ ವಿಶೇಷ ಸಭೆಗಳನ್ನು ಮಾಡಲಾಗುತ್ತೆ. ಅಂದರೆ ಸಂಘಟನಾತ್ಮಕವಾಗಿ 36 ಜಿಲ್ಲೆಗಳಿದೆ ಬಿಜೆಪಿಯಲ್ಲಿ. ಆ 36 ಜಿಲ್ಲೆಗಳಂದರೆ ದಿನಕ್ಕೆ ಎರಡರಂತೆ 18 ದಿನಗಳ ಕಾಲ ನಿರಂತರವಾಗಿ ಸಭೆಗಳನ್ನು ಮಾಡ್ತಾರೆ. ಆ ಒಂದು ಸಭೆಯಲ್ಲಿ ರಾಜ್ಯಾದ್ಯಂತ ಮೈತ್ರಿ ಸರ್ಕಾರದ ವಿರುದ್ಧ ಯಾವ ರೀತಿ ಒಂದು ವಿರೋಧಿಯಲ್ಲಿ ಸೃಷ್ಟಿಯನ್ನು ಮಾಡಬೇಕು, ಮತ್ತು ಮೈತ್ರಿ ಸರ್ಕಾರದ ವಿರುದ್ಧ ಪ್ರಣಾಳಿಕೆಯಲ್ಲಿ ಕೊಟ್ಟಂಥ ಭರವಸೆಗಳನ್ನು ಸಂಪೂರ್ಣವಾಗಿ ಈಡೇರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಜನರಿಗೆ ತಿಳಿಸ್ಕೊಡೋದು ಹೇಗೆ, ಮನವರಿಕೆ ಮಾಡೋದು ಹೇಗೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ಬೇಕು. ಮತ್ತು ಈ ಮೈತ್ರಿ ಸರ್ಕಾರದಲ್ಲಿರುವಂಥ ಭಿನ್ನಾಭಿಪ್ರಾಯಗಳಿಂದ, ಈ ಮೈತ್ರಿ ಪಕ್ಷಗಳಲ್ಲಿ ಇರುವಂಥ ಭಿನ್ನಾಭಿಪ್ರಾಯಗಳಿಂದ ಸುಭದ್ರವಾದಂಥ ಸರ್ಕಾರವನ್ನು ರಾಜ್ಯದ ಜನತೆಗೆ ನೀಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಜನರಿಗೆ ತಿಳಿಸ್ಕೊಡ್ಬೇಕು, ಮನವರಿಕೆ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಕೆಲವೊಂದಿಷ್ಟು ಪ್ಲಾನ್ಗಳನ್ನು ಮಾಡಿಕೊಂಡಿದ್ದಾರೆ. ಹೀಗಾಗಿ ರಾಜ್ಯ ಪ್ರವಾಸದ ಸಂದರ್ಭದಲ್ಲಿ ಜನರ ಮುಂದೆ ಈ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಯಡಿಯೂರಪ್ಪ ನಿರ್ಧಾರ ಮಾಡಿದ್ದಾರೆ. ಸೊ ಜಿಲ್ಲಾ ವಿಶೇಷ ಸಭೆಗಳನ್ನು ಕರೆದಂಥ ಸಂದರ್ಭದಲ್ಲೂ ಕೂಡ ಆ ಒಂದು ಜಿಲ್ಲಾ ವಿಶೇಷ ಸಭೆಗಳಲ್ಲಿ ಆಯಾ ಜಿಲ್ಲೆಗಳ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು, ಶಾಸಕರು, ಸಂಸದರು, ಎಂಎಲ್ಸಿಗಳು, ಮತ್ತು ಅಲ್ಲಿರುವಂಥ ಸ್ಥಳೀಯ ಮುಖಂಡರೇನಿದ್ದಾರೆ ಆ ಎಲ್ಲ ಮುಖಂಡರಿಗೆ ಈ ಎಲ್ಲ ವಿಚಾರಗಳನ್ನು ಮನವರಿಕೆ ಮಾಡಿಕೊಡ್ತಾರೆ. ಮತ್ತು ಮೈತ್ರಿ ಸರ್ಕಾರದ ವಿರುದ್ಧ ಯಾವೆಲ್ಲ ರೀತಿಯಂಥ ಹೋರಾಟಗಳನ್ನು ಮಾಡಬೇಕು, ಆಯಾ ಜಿಲ್ಲಾ ಕೇಂದ್ರಗಳಲ್ಲಿ ಯಾವ ರೀತಿಯಾಗಿ ಮೈತ್ರಿ ಸರ್ಕಾರದ ಭಿನ್ನಾಭಿಪ್ರಾಯಗಳನ್ನು ಬಿಂಬಿಸಬೇಕು, ಜನರಿಗೆ ಮುಟ್ಟಿಸಬೇಕು, ಮತ್ತು ಸ್ಪಷ್ಟವಾಗಿ ರಾಜ್ಯದಲ್ಲಿ ಬಿಜೆಪಿಗೆ ಹೆಚ್ಚಿನ ಒಂದು ಬೆಂಬಲವನ್ನು ರಾಜ್ಯದ ಜನತೆ ನೀಡಿದ್ದಾರೆ. ಸೊ ಆದರೂ ಕೂಡ ಅಧಿಕಾರದಿಂದ ನಾವು ವಂಚಿತರಾದ್ವಿ, ಅವಕಾಶವಾದಿ ರಾಜಕಾರಣದಿಂದ ಜೆಡಿಎಸ್ ಸಿಎಂ ಪಟ್ಟವನ್ನು ತೆಗೆದುಕೊಳ್ತು ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನು ಜನರಿಗೆ ಮನವರಿಕೆ ಮಾಡಿಕೊಳ್ಳೋಕೆ ಯಡಿಯೂರಪ್ಪ ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಜೂನ್ನಿಂದ ಅವರ ಒಂದು ರಾಜ್ಯ ಪ್ರವಾಸ ಆರಂಭವಾಗುವಂಥ ಸಾಧ್ಯತೆಗಳಿದೆ. ಅಂಕಿತಾ, ಓಕೆ, ಧನ್ಯವಾದ ಪವನ್ ತಮ್ಮೆಲ್ಲ ಮಾಹಿತಿಗಾಗಿ.